सरकार नडेयन्न खंडिसि इंदु राज्य सरकार विरुद्ध बीजेपी बेंगळूरल्लि बृहत् प्रतिभटनेयन्न हम्मिकोंडित्तु आदरे क्याप्टन प्रांजल अंत्यक्रिये हिन्नेलेयल्लि ಪ್ರತಿಭಟನೆಯನ್ನ ಮುಂದೂಡಲಾಗಿದೆ ಇಂದು ಪ್ರತಿಭಟನೆ ನಡೆಸೋದಿಲ್ಲ ಅಂತ ನ್ಯೂಸ್ 18 ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತ ಬಿವೈ ವಿಜಯೇಂದ್ರ ಅವರು ಮಾಹಿತಿಯನ್ನ ಕೊಟ್ಟರು ಸರ್ಕಾರದ ವಿರುದ್ಧ ಮತ್ತೊಂದು ದಿನ ಪ್ರತಿಭಟನೆ ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ನಾಳೆ ದಿನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಕೂಡ ನಾವು ಆಯೋಜನೆ ಮಾಡಿದ್ದೆವು ಈ ಕಾರಣದಿಂದ ನಾಳೆ ನಡೆಯತಕ್ಕಂತ ಒಂದು ಹೋರಾಟವನ್ನು ಕೂಡ ನಾವು ಮುಂದೂಡಿದ್ದೇವೆ ಈ ಸಂದರ್ಭದಲ್ಲಿ ಎಲ್ಲಾ ಕಾರ್ಯಕರ್ತರು ಕೂಡ ತಮ್ಮ ಮೂಲಕ ಸಂದೇಶ ನೀಡುತ್ತಾ ಇದ್ದಾರೆ ನಾಳೆ ದಿನ ಜಾತಿ ಜನಗಣತಿ ವರದಿಗೆ ದೇವೇಗೌಡರ ವಿರೋಧ ಒಕ್ಕಲಿಗ ಲಿಂಗಾಯತರಿಗೆ ಹಿನ್ನಡೆಯ ಭಯ ಜೋರಾಯಿತು ಜೆಡಿಎಸ್ ಬಿಜೆಪಿ ನಾಯಕರಿಗೆ ಎಚ್ಡಿಡಿ ಹೇಳಿದ್ದೇನು ಗೌಡರಿಗೆ ಜಾತಿ ಗಣತಿ ಭಯ ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವರದಿಯನ್ನ ತರಿಸಿಕೊಂಡು ನಂತರ ಬಹಿರಂಗಪಡಿಸುತ್ತೀವಿ ಆ ವರದಿಯನ್ನ ಸಾರ್ವಜನಿಕ ಚರ್ಚೆಗೆ ಬಿಡಲಾಗುತ್ತೆ ಅನ್ನುವಂತದ್ರ ಬಗ್ಗೆ ಈಗ ಆಲ್ರೆಡಿ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು ಅದರ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾ ಇದ್ದರು ಆದರೆ ಈ ಒಂದು ವರದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಅವೈಜ್ಞಾನಿಕ ಅಂತ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯದಿಂದ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ ಇನ್ನ ಒಕ್ಕಲಿಗ ಸಮುದಾಯದಿಂದ ಏನು ಪತ್ರವನ್ನ ಬರೆಯಲಾಗಿತ್ತಲ್ಲ ಅದಕ್ಕೆ ದೇವೇಗೌಡರು ಕೂಡ ಸಹಿಯನ್ನ ಹಾಕಿದ್ರು ಡಿಕೆ ಶಿವಕುಮಾರ್ ಅವರು ಕೂಡ ಸಹಿಯನ್ನ ಹಾಕಿದ್ರು ಇದೇ ಸಂದರ್ಭದಲ್ಲಿ ದೇವೇಗೌಡರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಈ ಒಂದು ವಿಚಾರದ ಬಗ್ಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಜಾತಿ ಗಣತಿ ವರದಿ ಸ್ವೀಕಾರ ಆಗದಂತೆ ನೋಡಿಕೊಳ್ಳಿ ಜೆಡಿಎಸ್ ಬಿಜೆಪಿ ನಾಯಕರಿಗೆ ಎಚ್ಡಿಡಿ ಸಲಹೆ ಇದೆ ಜಾತಿ ಗಣತಿ ವರದಿ ಬಿಡುಗಡೆ ಆದ್ರೆ ಒಕ್ಕಲಿಗ ಲಿಂಗಾಯತರಿಗೆ ಹಿನ್ನಡೆ ಆಗುತ್ತೆ ಅದು ಅವೈಜ್ಞಾನಿಕವಾಗಿ ಕೂಡಿದೆ ಎಲ್ಲ ಕಡೆನೂ ಹೋಗಿ ಸಮೀಕ್ಷೆಯನ್ನ ಮಾಡಿಲ್ಲ ಸರಿಯಾದ ರೀತಿಯಲ್ಲಿ ಅದನ್ನ ಸಮೀಕ್ಷೆ ಮಾಡಿಲ್ಲ ಸೋ ಹೀಗಾಗಿ ಅದು ಸರಿಯಾಗಿಲ್ಲ ಸೋ ಇದರ ವಿರುದ್ಧವಾಗಿ ಹೋರಾಟವನ್ನ ಮಾಡಿ ಅಂತ ದೇವೇಗೌಡರು ಸಲಹೆಯನ್ನ ಕೊಟ್ಟಿದ್ದಾರಂತೆ ಎರಡು ಸಮುದಾಯಗಳು ರಾಜಕೀಯವಾಗಿ ಹಿಂದುಳಿಯುತ್ತವೆ ನೆಕ್ಸ್ಟ್ ಈ ಬಗ್ಗೆ ಹೆಚ್ಚು ನಿಗಾ ವಹಿಸಿ ಹೋರಾಟವನ್ನ ಮಾಡಿ ಅಂತ ಸಲಹೆಯನ್ನ ನೀಡಿದ್ದಾರಂತೆ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಈಗಾಲ್ರೆಡಿ ಬರೆದಿರುವಂತ ಅಂದ್ರೆ ಹಿಂದುಳಿದ ಶಾಶ್ವತ ಆಯೋಗಕ್ಕೆ ಬರೆದಿರುವಂತ ಪತ್ರದಲ್ಲಿ ದೇವೇಗೌಡರು ಕೂಡ ಸಹಿಯನ್ನ ಹಾಕಿದ್ರು ಹಾಗೆ ಇಡೀ ಒಕ್ಕಲಿಗ ಸಮುದಾಯದ ಪ್ರಮುಖ ನಾಯಕರೆಲ್ಲರೂ ಕೂಡ ಸಹಿಯನ್ನ ಹಾಕಿದ್ರು ಪಕ್ಷಾತೀತವಾಗಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ನಾಯಕರು ಕೂಡ ಅದಕ್ಕೆ ಸಹಿ ಹಾಕಿದ್ರು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಕೆಲವು ಸಚಿವರು ಹಾಗೆ ಶಾಸಕರುಗಳು ಕೂಡ ಸಹಿಯನ್ನ ಹಾಕಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ರು ಸೋ ಹೀಗಾಗಿ ಇದು ಒಂದು ರೀತಿಯಾಗಿ ಸರ್ಕಾರಕ್ಕೂ ಕೂಡ ಇಕ್ಕಟ್ಟಿನ ಪರಿಸ್ಥಿತಿ ಏನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಮತ್ತು ಒಂದು ಕಡೆ ಇಲ್ಲಿ ಪ್ರಮುಖವಾಗಿ ಇವರ ಒಂದು ವಿರೋಧಕ್ಕೆ ಕಾರಣ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಆಗಿಲ್ಲ ಸರಿಯಾದ ರೀತಿಯಲ್ಲಿ ಸಮೀಕ್ಷೆ ಮಾಡಿದ್ರೆ ನಾವ್ಯಾರು ವಿರೋಧವನ್ನ ಮಾಡ್ತಾ ಇರಲಿಲ್ಲ ಬಟ್ ಎಲ್ಲೂ ಕೂಡ ಹೋಗದೆ ಎಲ್ಲೋ ಕೂತ್ಕೊಂಡ್ಬಿಟ್ಟು ವರದಿಯನ್ನ ತಯಾರಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯ ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಗೆ ವೋಟ್ ಬೇಸ್ ಅಂತ ನೋಡೋದಾದ್ರೆ ಲಿಂಗಾಯತ ಸಮುದಾಯ ಇದೆ ಪ್ರಬಲವಾಗಿ ನಿಂತ್ಕೊಂಡಿರುವಂಥದ್ದು ಇನ್ನೊಂದು ಕಡೆ ಜೆಡಿಎಸ್ಗೆ ಪ್ರಮುಖವಾದಂಥ ವೋಟ್ ಬೇಸ್ ಅಂತ ನಾವು ನೋಡೋದಾದ್ರೆ ಒಕ್ಕಲಿಗ ಸಮುದಾಯ ಈ ಎರಡು ಸಮುದಾಯಕ್ಕೂ ಕೂಡ ಅನ್ಯಾಯ ಆದಂತೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ದೇವೇಗೌಡರು ಸಲಹೆಯನ್ನ ಕೊಟ್ಟಿದ್ದಾರೆ ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್